ಹಾಯ್ ಮಕ್ಕಳ ಇವತ್ತು ನಾನು ನಿಮಗೆ ಒಂದು ಅಮೃತಬಿಂದನ ಹೇಳ್ಕೊಡ್ತೀನಿ ಏನಂದ್ರೆ ಧಾನ್ಯದ ಬೀಜ ಬಿತ್ತಿದರೆ ಒಂದು ವರ್ಷದ ಫಲ ವಿದ್ಯೆಯ ಬೀಜ ಬಿತ್ತಿದರೆ 100 ವರ್ಷದ ಫಲ ಅಂದ್ರೆ ನಾವು ಒಂದು ಧಾನ್ಯವನ್ನು ತಗೊಂಡು ಹೋಗಿ ಅದನ್ನ ಭೂಮಿಯಲ್ಲಿ ಬಿತ್ತಿದ್ರೆ ಅದು ನಮಗೆ ಒಂದು ವರ್ಷಕ್ಕೆ ಫಲ ಕೊಡುತ್ತೆ ಅದೇ ನಾವು ನಮ್ಮ ತಲೆಯಲ್ಲಿ ಅಕ್ಷರಗಳನ್ನು ತುಂಬಿಕೊಂಡ್ರೆ ಅದು ನಾವು ಸಾಯುವವರೆಗೂ ಅಂದ್ರೆ ನಾವು ಜೀವ ನಮ್ಮ ಜೀವ ಇರುವವರೆಗೂ ಅದು ನಮ್ಮಲ್ಲಿ ಇರುತ್ತೆ ಹಾಗಾಗಿ ವಿದ್ಯೆಯನ್ನು ನಾವು ಜಾಸ್ತಿಯಿಂದ ಕಲಿಬೇಕು ಅಕ್ಷರಗಳನ್ನು ಕಲಿಬೇಕು ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಂಡ್ಬೇಕು ಈಗ ನಾವು ಹಿಂದಿನ ತರಗತಿಯಲ್ಲಿ ಆದಿಂದ ಆಹವರೆಗೆ ಸರಳ ಪದಗಳನ್ನು ಕಲ್ತಿದ್ದೀರಾ ಇವತ್ತಿನ ತರಗತಿಯಲ್ಲಿ ಕಾದಿಂದ ನಾವರೆಗೆ ಸರಳ ಪದಗಳನ್ನು ಕಲಿಯೋಣ ನೋಡಿ ಇದು ಯಾವ ಅಕ್ಷರ ಕ ಯಾವ ಅಕ್ಷರ ಹೇಳಿ ಕ ಕ ಮ ಲ ಕಮಲ ಏನಂತ ಹೇಳಿ ಕಮಲ ಕಮಲ ಎಲ್ಲಿರುತ್ತೆ ನೀರಲ್ಲಿ ಬೆಳೆಯುತ್ತೆ ಕಮಲ ಎಲ್ಲಿ ಬೆಳೆಯುತ್ತೆ ನೀರಲ್ಲಿ ಬೆಳೆಯುತ್ತೆ ಖ ಖ ದಕ್ಕೆ ಯಾವ ಅಕ್ಷರ ಇದೆ ಹೇಳಿ ನೀವು ಈಗಾಗಲೇ ಕಲ್ತಿದ್ದೀರಲ್ವ ಅಕ್ಷರಗಳನ್ನ ಯಾವ ಅಕ್ಷರ ಇದು ಗ ಅಕ್ಷರ ದ ಏನಿದೆ ಗ ಒತ್ತಿದೆ ಗ ಖಡ್ಗ ಏನ್ ಹೇಳಿ ಖಡ್ಗ ನೆಕ್ಸ್ಟ್ ಇದೆ ಅಕ್ಷರ ಗ ಗ ಬಿ ಯಾ ರ ಗಡಿಯಾರ ಏನಾಗುತ್ತೆ ಹೇಳಿ ಗಡಿಯಾರ ಗಡಿಯಾರದಿಂದ ನಮಗೆ ಏನು ಗೊತ್ತಾಗುತ್ತೆ ಸಮಯ ಗೊತ್ತಾಗುತ್ತೆ ಟೈಮ್ ಗೊತ್ತಾಗುತ್ತೆ ಓ ಈಗ ಎಷ್ಟು ಗಂಟೆ ಆಯ್ತು ಅಂತ ಹೇಳಿ ನಮಗೆ ಗಡಿಯಾರ ನಮಗೆ ಸಮಯವನ್ನ ತೋರಿಸುತ್ತೆ ನೆಕ್ಸ್ಟ್ ಘ ಘ ಟ ಘಟ ಘ ಟ ಘಟ ಘಟ ಅಂದ್ರೆ ಮಡಿಕೆ ಘಟ ಅಂದ್ರೆ ಏನು ಮಡಿಕೆ ನ್ಯಾ ನ್ಯಾ ಚ ಚ ಮ ಚ ಚಮಚ ಚ ಮ ಚ ಚಮಚ ಛ ಛ ತೀಗೆ ಯಾವ ಅಕ್ಷರ ಇದೆ ರಾವ ಅಕ್ಷರ ಇದೆ ಛತ್ರಿ ಏನಾಯ್ತು ಛತ್ರಿ ಈ ಛತ್ರಿಯನ್ನು ಯಾವಾಗ ಯೂಸ್ ಮಾಡ್ತೀರಾ ಓ ಮಳೆ ಬಂದಾಗ ಛತ್ರಿ ಹಿಡ್ಕೊಂಡು ಓಡಾಡ್ತಿರಲ್ವಾ ನೆಕ್ಸ್ಟ್ ಜ ಯಾವ ಅಕ್ಷರ ಇದು ಜ ಜ ಹ ಜು ಜಹಜು ಜ ಹ ಜು ಜಹಜು ಜಹಜು ಅಂದ್ರೆ ಹಡಗು ಜಹಜು ಅಂದ್ರೆ ಏನು ಹಡಗು ಝ ಇದು ಯಾವ ಯಾವ ಅಕ್ಷರ ಇದು ಝ ಝ ರಿ ಝರಿ ಝ ರಿ ಝರಿ ಣ್ಯ ಣ್ಯ ಇದು ಯಾವ ಅಕ್ಷರ ಟ ಯಾವ ಅಕ್ಷರ ಹೇಳಿ ಟ ಟ ಪ ಲು ಟಪಾಲು ಟ ಪ ಲು ಟಪಾಲು ಟಪಾಲು ಅಂದ್ರೆ ಪತ್ರ ಟಪಾಲು ಅಂದ್ರೆ ಏನು ಪತ್ರ ನಮಗೀಗ ಈಗಿನ ಕಾಲದಲ್ಲಿ ಏನಿದೆ ಫೋನ್ ಇದೆ ನಾವು ಯಾರ ಹತ್ರಗಾದ್ರೂ ಮಾತಾಡ್ಬೇಕು ಅಂದ್ರೆ ಬೇಗ ಫೋನ್ ಮಾಡಿ ಮಾತಾಡ್ತೀವಿ ಆದ್ರೆ ಆಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಫೋನ್ ಇರಲಿಲ್ಲ ಅವಾಗ ಏನೇ ಇದ್ರು ಪತ್ರದ ಮೂಲಕ ನಮ್ಮ ವ್ಯವಹಾರಗಳು ನಡೆಯುತ್ತಿತ್ತು ಏನೇ ಹೇಳಬೇಕು ಏನೇ ಕೇಳಬೇಕು ಅಂದ್ರು ಪತ್ರ ಬರೆದು ಹಾಕ್ಬೇಕಿತ್ತು ಠ ಇದೆ ಅಕ್ಷರ ಠ ಠ ಕ ಕಾಕೇನಿದೆ ಕಾವತ್ತಿದೆ ಠಕ್ಕ ಏನ್ ಹೇಳಿ ಠಕ್ಕ ಠಕ್ಕ ಅಂದ್ರೆ ಕಳ್ಳ ಠಕ್ಕ ಅಂದ್ರೆ ಕಳ್ಳ ಡ ಡ ಮ ರು ಗ ಡಮರುಗ ಹೇಳಿ ಏನು ಡ ಮ ರು ಗ ಡಮರುಗ ನೆಕ್ಸ್ಟ್ ಢ ಯಾವ ಅಕ್ಷರ ಇದು
धा धा कायत्वाके के गेनिदे का बत्तिदे धक्के एनायतु धक्के न हा न हण हा न हण हण यार हत्र इरुत्ते ओ निम्म अप्पन हत्र जास्ति हण इरुत्तल्वा अप्पाजी हत्र नोडि मक्कळे ಇವತ್ತಿನ ತರಗತಿಯಲ್ಲಿ ಇಷ್ಟು ಸಾಕು ನೆಕ್ಸ್ಟ್ ಮುಂದಿನ ಅಕ್ಷರಗಳನ್ನು ಮುಂದಿನ ತರಗತಿಯಲ್ಲಿ ಕಲಿಯೋಣ ಈ ವಿಷಯನ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಓಕೆನಾ ಥ್ಯಾಂಕ್ ಯು